ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವಾಗ 4 ಗಂಟೆ ಆಗಿದೆ ಟೈಮು, ಇವರಿಬ್ಬರೂ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಗಿಬಿಟ್ಟಿದೆ, ಕಾಲ್ ಮಾಡ್ತಾಯಿದ್ದಾರೆ ಆ್ಯಂಡ್ ಫೋಟೋಗ್ರಾಫರ್ ಕೂಡ ಬಂದಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟು ಹುಡುಗಿನ ಪಿಕ್ ಮಾಡಿಕೊಂಡು, ಫಸ್ಟ್ ಲೊಕೇಶನ್ ಯಾವುದು ಅಂತ ಗೊತ್ತಿಲ್ಲ, ಸೊ ನೋಡೋಣ. ಇವ್ಳು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್, ಕರ್ಕೊಂಡು ಹೋಗೋಣ ಅಂದರೆ ಬೇಡ ಬೇಡ ಅಂತ ಇದ್ದಾರೆ. ಸೊ ಬನ್ನಿ. ಆ್ಯಂಡ್ ಇನ್ನ ಗೈಸ್, ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ಇವರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಾವು ಹೊರಡೋಣ, ಬನ್ನಿ. ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರು 5 ಗಂಟೆಗೆ ಅಂತ ಹೇಳಿದರು, ಬಟ್ ನೈಟು ಕಾಲ್ ಮಾಡಿ ಸಡನ್ನಲ್ಲಿ 4 ಗಂಟೆಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ರೆಡಿ ಆಗಿದ್ದೀವಿ, 4:10 ಆಗಿದೆ, 3:30 ಎದ್ದಿದ್ದು ನಾವು ರೆಡಿ ಆಗಿದ್ದೀವಿ ಆ್ಯಂಡ್ ಫೋಟೋಗ್ರಾಫರ್ ಕೂಡ ಬರ್ತಾಯಿದ್ದಾರಲ್ಲ. ಸೊ ಇವಾಗ ಹೋಗೋಣ ಅಂದ್ಬಿಟ್ಟು, ನಾನು ಅದಕ್ಕೆ ಲಾಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಎಸ್, ಬನ್ನಿ ಹೋಗೋಣ. ಆ್ಯಂಡ್ ಮತ್ತೆ ನಾನು ಫಸ್ಟ್ ಲೊಕೇಶನ್ಗೆ ಹೋದಾಗ ನಿಮಗೆ ಸಿಗ್ತೀನಿ, ಬಾಯ್. ಸೊ ಯಾ, ಇವಾಗ ಫಸ್ಟು ಲೊಕೇಶನ್ಗೆ ಬಂದಿದ್ದೀವಿ. ಎಸ್, ನಿಮಗೆ ಪಾರಿವಾಳ ನೋಡಿನೇ ಗೊತ್ತಾಗಿರುತ್ತೆ ನಾವು ಯಾವ ಲೊಕೇಶನ್ಗೆ ಬಂದಿದ್ದೀವಿ ಅಂತ. ಸೊ ಮೈಸೂರಿಗೆ ಬಂದಿದ್ದೀವಿ, ಪ್ಯಾಲೇಸ್ ಮುಂದೆ ಇದ್ದೀವಿ. ಇಲ್ಲಿ ಒಂದು ಕಾಸ್ಟ್ಯೂಮಲ್ಲಿ ಶೂಟ್ ಮಾಡ್ಸೋಣ ಅಂತ. ಸೊ ಮಾರ್ನಿಂಗ್ 6-7ಗೆಲ್ಲ ಇಲ್ಲಿಗೆ ರೀಚ್ ಆದ್ವಿ, ಇಲ್ಲ ಆ್ಯಕ್ಚುಲಿ 6:30ಗೆ ರೀಚ್ ಆದ್ವಿ. ಬಟ್ ಇವರ ರಿಲೇಟಿವ್ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡು ಅಲ್ಲೇ ಮೇಕಪ್ ಮಾಡ್ಕೊಂಡು ಬಂದ್ವಿ. ಸೊ ಏನಂದರೆ, ನಾನು ಇಷ್ಟು ಬೆಳಗ್ಗೆ ಬಂದಿರೋದು ಫಸ್ಟ್ ಟೈಮ್ ಇಲ್ಲಿಗೆ. ಎಸ್, ಇಷ್ಟು ಬೆಳಗ್ಗೆನೇ ಬಂದಿರೋದು ನಾನು ಇಲ್ಲಿಗೆ ಫಸ್ಟ್ ಟೈಮು. ಎಷ್ಟು ಪ್ರೀ ವೆಡ್ಡಿಂಗ್ ಶೂಟ್ಸು, ಎಷ್ಟು ಮೆಟರ್ನರಿ ಶೂಟ್ ನಡೀತಾ ಇದೆ ಅಂದರೆ, ಸೊ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ನಾನು, ಮೈಸೂರಲ್ಲಿ ಇಲ್ಲೆಲ್ಲ ಶೂಟ್ಗಳು ಜಾಸ್ತಿ ನಡೆಯೋದು. ಬಟ್ ಇವಾಗ ಲೈವಾಗೆ ನೋಡ್ತಾ ಇದ್ದೀನಿ, ಒಂಥರ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಪಲ್ಸು ಅಲ್ಲಿ ನೋಡಿ, ಅಲ್ಲಿದ್ದಾರೆ. ಸೊ ನೋಡ್ತೀನಿ, ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಯಾವ ಥರ ಮೇಕಪ್ ಮಾಡಿದ್ದೀನಿ ಅಂತ. ಬಟ್ ಓಕೆ ಗೈಸ್, ಇವಾಗ ಪರ್ಮಿಷನ್ ಒಬ್ಬೊಬ್ಬರು ಕೊಟ್ಬಿಡ್ತಾರೆ, ಅದಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ಇಲ್ಲ ಅವ್ರು ಈ ಥರ ಅಂತಿದ್ದಾರೆ, ಇವ್ರು ಆ ಥರ ಅಂತಿದ್ದಾರೆ, ಡಿಲೀಟ್ ಮಾಡಿ ಆ ಥರ ಎಲ್ಲ ಬರುತ್ತೆ, ಅವಾಗ ನಂಗೆ ಡಿಲೀಟ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನಾನು ಕ್ಯಾಪ್ಚರೇ ಮಾಡೋಕ್ಕೆ ಹೋಗಲ್ಲ ಅವ್ರುಗಳನ್ನ. ಸೊ ಯಾ, ನೋಡೋಣ. ಇಲ್ಲೊಂದು ಸ್ವಲ್ಪ ಬೇಗ ಮುಗಿಸ್ಕೊಂಡು ನೆಕ್ಸ್ಟು ದೇವಸ್ಥಾನ ಹತ್ರ ಹೋಗಬೇಕು, ನೆಕ್ಸ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಹೋಗಬೇಕು, KRS ಹತ್ರ, ಬ್ಯಾಕ್ ವಾಟರು. ಅಲ್ಲಿಗೆ ಟ್ರೆಡಿಷ್ನಲ್ ವೇರ್ ಇದೆ, ಆ ದೇವಸ್ಥಾನ ಹತ್ರ ಟ್ರೆಡಿಷ್ನಲ್ ವೇರ್ ಇದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ರೆಸಾರ್ಟ್ಗೆ ಹೋಗೋದಷ್ಟೆ. ಎಲ್ಲ ಫುಲ್ ಗ್ಯಾಂಗ್ ಅಲ್ಲೇ ಇದೆ ಗೈಸ್, ಪರಿವಾರ ನೋಡಿ. ಇವಾಗ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ವಿ. ಸೊ ನಾನು ಮೈಸೂರು ಆದಮೇಲೆ ಲಾಗೇ ಮಾಡಿಲ್ಲ ಫುಲ್, ನನಗೆ ನಿದ್ದೆ ನೈಟೆಲ್ಲ ನಿದ್ದೆನೆ ಮಾಡಿಲ್ಲ. ಸೊ ಹಂಗಾಗಿ ನಿದ್ದೆ ರಾತ್ರಿ ಮಲ್ಕೊಂಡಿದ್ದೆ 1:30, ಫುಲ್ ಕೆಲಸ ಎಲ್ಲ ಮಾಡಿ ಮಲ್ಕೊಂಡಾಗ 1:30 ಆಗಿತ್ತು, ಮತ್ತು ಎದ್ದಾಗ 1:30 ಆಗಿತ್ತು, ನಿದ್ದೆನೇ ಇಲ್ಲ ಕರೆಕ್ಟಾಗಿ. ಸೊ ಮೈಸೂರಿಂದ ನಾವು ಬ್ಯಾಕ್ ವಾಟರ್ಗೆ ಹೋಗಿದ್ವಿ, ಬ್ಯಾಕ್ ವಾಟರ್ಗೆ ಹೋಗಿದ್ವಿ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಹೋಗಿದ್ವಿ, ಬಟ್ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸುಮ್ಮನೆ ವೇಸ್ಟಾಗಿ ಹೋಗಿದ್ವಿ. ಸೊ ಅಲ್ಲೇ ಹೋಗಿ ಅಲ್ಲೇ ಹೋಗಿದ್ವಲ್ಲ ಹೆಂಗಿದ್ರು ಅಂತ ಮೇಕಪ್ ಅಲ್ಲೇ ಮುಗಿಸ್ದೆ. ಸೊ ಅಲ್ಲಿ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಂದ್ವಿ. ಸುಮ್ಮನೆ ವೇಸ್ಟ್ ಆಯಿತು ಟೈಮ್, ಅಲ್ಲೆಲ್ಲ ಹೋಗಿದ್ದು. ಸೊ ನೋಡಿ, ಇಲ್ಲೇ ಇದ್ದಾರೆ. ಸೊ ನಾವಿಲ್ಲಿ ಟೆಂಪಲ್ ಹತ್ರ ಇದ್ದೀವಿ, ಶ್ರೀರಂಗನಾಥ ಟೆಂಪಲ್ ಹತ್ರ ಇದ್ದೀವಿ. ಆ್ಯಂಡ್ ಇಲ್ಲಿ ನಡೀತಾ ಇದೆ, ಈಗ ಜಸ್ಟ್ ಬಂದ್ವಿ ನಾವು. ನಾನಂತೂ ಫುಲ್ ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದೆ, ಕೆಳಗಡೆ ಇಳಿತಾನೆ ಇರಲಿಲ್ಲ ಎಲ್ಲೂ. ಹೆವಿ ಅಂದರೆ ಹೆವಿ ಬಿಸಿಲು, ಆಗೋದೇ ಇಲ್ಲ, ನಿದ್ದೆ ಬೇರೆ ಇಲ್ಲ, ಫುಲ್ ನನಗೆ ಹೊಟ್ಟೆ ಎಲ್ಲ ಕಲಸಿ ಏನೇನೋ ಆಗುತ್ತೆ, ವಾಮಿಟು, ಕಾರಲ್ಲಿ ನನಗಾಗಲ್ಲ, ಹೆಂಗೋ ಕಷ್ಟಪಡಬೇಕಲ್ವಾ.
ನೋಡಿ ಹಿಂಗೆ ನಡೀತಾ ಇದೆ, ನೋಡೋಣ. ಸೊ ಇದಾದಮೇಲೆ ನೆಕ್ಸ್ಟು ರೆಸಾರ್ಟ್ಗೆ ಹೋಗ್ತೀವಿ. ಒಂದು ತಲಕಾಡ್ ಹತ್ರ ಜಲಧಾಮ ರೆಸಾರ್ಟ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಏನಿಲ್ಲ, ಅದೇ ಲಾಸ್ಟ್ ಲೊಕೇಶನ್. ಇದಾದಮೇಲೆ ಅಲ್ಲೋಗಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ಸೊ ತಲೆ ನೋವ್ತಾ ಇದೆ, ಮಲ್ಕೋಬೇಕು ಸ್ವಲ್ಪ. ಇವತ್ತು ಹೋಗಿ ಚೆನ್ನಾಗಿ ರೆಸ್ಟ್ ಮಾಡ್ಕೋಬೇಕು, ನಾಳೆನೂ ಹೋಗಬೇಕು. ಸರಿ ಕೊಡು ಕಂಡು ಬಿದ್ದಾಗುತ್ತೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು, ಸ್ವಲ್ಪ ಊಟ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಲೀವ್ ಇದೆ ರೆಸಾರ್ಟು. ಕೋತಿ ಒಂದು ರೂಮ್ ಹತ್ರ ಹೊಂಟೋಗ್ತಾ ಇದೆ ಗೈಸ್, ಒಳಗಡೆ ಹೊಂಟಾಯ್ತು. ಏ ಬಂದ್ರಿ. ಸೊ ಇವತ್ತು ಆ್ಯಕ್ಚುಲಿ ರೆಸಾರ್ಟ್ ಲೀವ್ ಇದೆ. ಸೊ ಇದು ಹುಡುಗ ಬಂದು ಹುಡುಗ ಹಂಗೆ ಇದು ರೆಸಾರ್ಟ್ ಓನರು ಫ್ರೆಂಡು. ಸೊ ಹಂಗಾಗಿ ಇವತ್ತು ಲೀವ್ ಇದೆಯಲ್ಲ, ಸೊ ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬಂದಿರೋದು ಇಲ್ಲಿಗೆ. ಸೊ ಇದು ತಲಕಾಡು ಜಲಧಾಮ ರೆಸಾರ್ಟ್ ಅಂತ. ಸೀರಿಯಸ್ಲಿ ನಮ್ಮ ಅಕ್ಕಪಕ್ಕನೇ ಇಷ್ಟು ಚೆನ್ನಾಗಿರೋ ರೆಸಾರ್ಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದು ಗೈಸ್, ಸಿಕ್ಕಾಪಟ್ಟೆ ದೊಡ್ಡದು. ಆ್ಯಂಡ್ ಆ್ಯಕ್ಟಿವಿಟೀಸು ಕೂಡ ತುಂಬ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಪ್ಯಾಕೇಜ್ ಕೂಡ ಸ್ವಲ್ಪ ಹೈ ರೇಂಜ್ ಆಯಿತು ಅಂತ ಅನ್ನಿಸ್ತು. ಡೇ ಪ್ಯಾಕೇಜೇ 2000 ಏನೋ ಸಮಥಿಂಗ್ ಇದೆ ಡೇ ಪ್ಯಾಕೇಜೇನೆ. ಆ್ಯಂಡ್ ಪರ್ ಹೆಡ್ಡು 24 ಅವರ್ಗೆ 4000 ಸಮಥಿಂಗ್ ಅಂತೆ. ಸೊ ಮಾಮೂಲಿ ಅನ್ಲಿಮಿಟೆಡ್ ಫುಡ್ಡು ಮತ್ತು ಎಲ್ಲ ಥರ ಇದೆ, ಮತ್ತು ಡ್ರಿಂಕ್ಸು ಕೂಡ ಅಲೋ ಇದೆ. ಸೊ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ರೆಸಾರ್ಟು, ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರಲಿಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ. ನಾನು ಅಂದ್ಕೊಂಡೆ ಓಕೆ ಯಾವುದೋ ಒಂದು ಚಿಕ್ಕ ರೆಸಾರ್ಟ್ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಇದು ತುಂಬಾ ದೊಡ್ಡ ರೆಸಾರ್ಟು ಗೈಸ್. ನಾನೇನು ನೋಡೇ ಇಲ್ಲ, ಸುಮ್ಮನೆ ಬಂದ್ವಿ ವಾಕ್ ಮಾಡಿಕೊಂಡು. ತುಂಬ ದೊಡ್ಡದು. ಸೊ ಯಾ ಇವತ್ತು ಹೆವಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತೀನಿ. ಯಾರೂ ಇಲ್ಲ ಆ್ಯಕ್ಚುಲಿ ಈ ಥರ ರೆಸಾರ್ಟ್ಗೆ ಯಾರು ಇಲ್ಲದೆ ಇದ್ದಾಗ ಬಂದಿರೋದು ಇದೆ ಫಸ್ಟು ನಾವು ನೋಡಿ. ಸೊ ಎಲ್ಲರೂ ಎಷ್ಟೊಂದು ಜನ ಇರ್ತಾರೆ ಗಜ್ಜಿ ಬಿಜಿ ಅಂದ್ಕೊಂಡು, ಗೇಮ್ಸ್ ಆಡೋಕ್ಕೆಲ್ಲ ಕ್ಯೂ ಇರಬೇಕು. ಬಟ್ ಇವಾಗ ಫುಲ್ ಖಾಲಿ ಇದೆ, ರೆಸಾರ್ಟೇ ಫುಲ್ ಖಾಲಿ ಇದೆ. ನಾವು ಹೆಂಗೆ ಬೇಕಂಗೆ ಆಟಾಡ್ಕೊಂಡಿರ್ಬೋದು, ಬಟ್ ಆಟಾಡೋಕ್ಕೆ ನಮಗೆ ಎನರ್ಜಿ ಇಲ್ಲ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಯಾವಾಗ ಮುಗಿಯುತ್ತೋ ಯಾವಾಗ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿದೆ. ಸೊ ಆಟಾಡೋ ಅಷ್ಟು ಇದಿಲ್ಲ, ಬಟ್ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದೆ. ಬಟ್ ನಾನು ಎಕ್ಸ್ಟ್ರಾ ಡ್ರೆಸ್ನ ತಂದಿಲ್ಲ, ಸೊ ಹಂಗಾಗಿ ಅದು ಕ್ಯಾನ್ಸಲ್. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಇವಾಗ ಒಂದು ಕಾಸ್ಟ್ಯೂಮ್ ಆಗಿದೆ. ಇವಾಗ ಬಂದ ತಕ್ಷಣ ಒಂದು ಕಾಸ್ಟ್ಯೂಮ್ಗೆ ಹೋಗಿದ್ದಾರೆ ಶೂಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಮತ್ತೆ ಇನ್ನೂ ಟೂ ಕಾಸ್ಟ್ಯೂಮ್ ಬ್ಯಾಲೆನ್ಸ್ ಇದೆ. ನಾವು ಇವಾಗ ಬಂದಿದ್ದು ಎಷ್ಟು ಗಂಟೆಗೆ ಅಂದರೆ 3 ಗಂಟೆಗೆ ಬಂದ್ವಿ. ಸೊ 3 ಗಂಟೆಗೆ ಬಂದ್ವಿ, ಇನ್ನು 5 ಗಂಟೆಗೆ ನಾವು ಚೆಕ್ಔಟ್ ಆಗಬೇಕು. 5:30 ಚೆಕ್ಔಟ್ ಆಗಬೇಕು. ಎಷ್ಟು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ. ಸೊ ನಾವು 5:30 ಚೆಕ್ಔಟ್ ಆಗಬೇಕು. ಸೊ ಹಂಗಾಗಿ ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಮುಗಿಸ್ಕೋಬೇಕು. ಸೊ ಮುಗ್ದೋಗುತ್ತೆ, 3 ಕಾಸ್ಟ್ಯೂಮ್ ಅಷ್ಟೇ ಅಲ್ವಾ. ಸೊ ಬೇಗ ಮುಗ್ದೋಗುತ್ತೆ, ನಾವು ಒಂದು ಮನೆಗೆಲ್ಲ ಒಂದು 7 ಗಂಟೆಗೆಲ್ಲ ಮನೆಗೆ ರೀಚ್ ಆಗಿಬಿಡ್ತೀವಿ. ಇಲ್ಲಿಂದ ಏನು 1 ಅವರ್ ಅಷ್ಟೇ ಗೈಸ್, 1 ಅವರ್ಗೆ ನಮ್ಮ ಊರಿಗೆ ನಾವು ಹೊಂಟೋಗ್ತೀವಿ. ಜಾಸ್ತಿ ಏನು ದೂರ ಇಲ್ಲ. ಸೊ ಚೆನ್ನಾಗಿದೆ ರೆಸಾರ್ಟು, ಟೂರ್ ಮಾಡೋಣ ಅಂದರೆ ನನಗೆ ಎನರ್ಜಿ ಇಲ್ಲ. ಆ್ಯಂಡ್ ನನ್ನ ಫೋನ್ಗೂ ಎನರ್ಜಿ ಇಲ್ಲ ಗೈಸ್, ಫೋನು ಕೂಡ ಇನ್ನೇನು ಸತ್ತೋಗುತ್ತೆ. ಚಾರ್ಜರ್ ನಾವು ತರಲಿಲ್ಲ, ಎಲ್ಲೂ ಐಡಿಯಾ ಇರಲಿಲ್ಲ. ಸೊ ಚಾರ್ಜರ್ ತಂದಿಲ್ಲ. ಸೊ ರೆಸಾರ್ಟ್ ಅಂದರೆ ತುಂಬ ಚೆನ್ನಾಗಿದೆ. ಹಾಂ ಬನ್ನಿ ನೋಡೋಣ.
ಏನೇನು ಮಾಡೋಣ ಅಂತ. ಒಂದಷ್ಟು ಗೇಮ್ಸ್ ಇದೆ ನೋಡೋಣ, ಆಡಿದ್ರೆ ಆಡ್ತೀನಿ, ಬಟ್ ಎನರ್ಜಿ ಇಲ್ಲ ಗೈಸ್, ಏನೇ ಆಡೋಕ್ಕೂ ಅರ್ಥನೇ ಇಲ್ಲ, ಫುಲ್ ಆರಾಮಾಗಿ ಮಲ್ಕೊಬಿಡೋಣ ಅಂತ ಅನಿಸಿದೆ. ಆ್ಯಂಡ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ, ಸೊ ನೋಡೋಣ ಬನ್ನಿ. ಸ್ವಲ್ಪ ಹೊರಗಡೆ ಹೋಗಿ ಹಾಗೆ ಒಂದು ಸ್ವಲ್ಪ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರೋಣ, ಬನ್ನಿ ಗೈಸ್. ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ ಗೈಸ್. ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ರೆ ಆಗ್ತಾಯಿಲ್ಲ, ಹೋಗಿ ಬಿದೋಗ್ಬೇಕು ಅಂತ ಅನಿಸ್ತೈತೆ. ಅಯ್ಯಪ್ಪ ಅಷ್ಟು ಫುಲ್ ಶಕೆ ಶಕೆ ಶಕೆ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ದೀವಿ ನಿಜ. ಅಯ್ಯಪ್ಪ ಒಂದು ಎಕ್ಸ್ಟ್ರಾ ಪೇರ್ ತಂದಿದ್ರೆ ಆರಾಮಾಗಿ ಹೋಗಿ ಒಂದು ಬಿತ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ಸ್ನಾನ ಮಾಡ್ಕೋಬೋದಿತ್ತು ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನೋಡಿ, ಆ್ಯಂಡ್ ಎಷ್ಟು ಕ್ಲೀನಾಗಿದೆ ಗೊತ್ತಾ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಬಿಡಬೇಕು ಅಂತ, ಸಕ್ಕತ್ತಾಗಿದೆ. ಆ್ಯಂಡ್ ಇದು ನೋಡಿ ನೀವು ಜಂಪ್ ಮಾಡೋ ಮಾಡು, ಚೆನ್ನಾಗೈತೆ. ಹಾಕೋ ಫುಟ್ಬಾಲ್ ಅಲ್ಲ. ನೀವು ಯಾರು ಹಾಕೋದೇ ಇಲ್ಲ ಅನ್ಸುತ್ತೆ. ನಾಳೆಗೆ ಮೇಲೆ ಅದು ಕುತ್ಕೋದು ಇಲ್ಲ ಒಳಗೆ ಕುತ್ಕೋದು. ಆ್ಯಕ್ಚುಲಿ ಏನಂದರೆ ನಾವು ಎಕ್ಸ್ಟ್ರಾ ಬಟ್ಟೆಗಳು ತಂದಿಲ್ಲ, ಆದರೂ ಕೂಡ ನೀರು ನೋಡಿ ಕಂಟ್ರೋಲ್ ಮಾಡೋಕ್ಕಾಗ್ದೇ ರೈನ್ ಡ್ಯಾನ್ಸ್ ಕೊಟ್ಟೋದ್ವಿ. ಸೊ ಫುಲ್ಲು ಫನ್ ಮಾಡ್ಕೊಂಡು ರೈನ್ ಡ್ಯಾನ್ಸಲ್ಲಿ ಬಂದ್ವಿ. ಆ್ಯಂಡ್ ಇವಾಗ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದೀರಾ, ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀವಿ. ಆ್ಯಂಡ್ ಇಲ್ಲಿ ಶೂಟ್ ನಡೀತಾ ಇದೆ ಅಲ್ಲಿ. ಸೊ ಒಂದು ರೌಂಡ್ ಸ್ವಿಮ್ಮಿಂಗ್ ಪೂಲ್ಗೂ ಹೋಗಿದ್ದು ಬಂದೆ. ಸೊ ಬೆಳಗ್ಗೆಯಿಂದ ಫುಲ್ ಬಿಸಿಲು, ಹೆವಿ ಸ್ವೆಟ್ ಆಗ್ತಾಯಿತ್ತು, ನೀರು ನೋಡಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಬೀಳಬೇಕು ಅಂತ ಅನ್ಸುತ್ತೆ. ಸೊ ಹಂಗಾಗಿ ಹೋಗಿದ್ದು ಬಂದೆ. ಆ್ಯಂಡ್ ಈಗ ಇನ್ನೂ ಒಂದು ರೌಂಡ್ ಹೋಗ್ತಾ ಇದ್ದೀನಿ, ನೀರು ಹತ್ರ ಆಗ್ತಾಯಿಲ್ಲ. ಇನ್ನೂ ಒಂದು ಅವರ್ ಇದೆ ಆ್ಯಕ್ಚುಲಿ, ಯಾ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಸೊ ಇನ್ನು ಹಾಫ್ ಆನ್ ಅವರ್ ಇದೆ. ಸೊ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಬಿಡ್ತೀನಿ ಅಷ್ಟೇ. ಒಂದು ಎಕ್ಸ್ಟ್ರಾ ಆ್ಯಕ್ಚುಲಿ ಏನಂದರೆ ಡ್ರೆಸ್ ತಂದಿಲ್ಲ, ಬಟ್ ಏನಂದರೆ ನಾನು ಬಟ್ಟೆಗಳು ಕೊಟ್ಟಿದ್ದೀನಲ್ವ, ಕಾಸ್ಟ್ಯೂಮ್ ಕೊಟ್ಟಿದ್ದೀನಲ್ವ, ಸೊ ಹೆಂಗೋ ಸ್ವಲ್ಪ ನನ್ನ ಕಾಸ್ಟ್ಯೂಮ್ನೇ ಹಾಕೊಂಡು ಹೊಂಟೋಗೋಣ ಅಂತ ಅಂದ್ಕೊಂಡು ಬಿದ್ದುಬಿಟ್ಟಿದ್ದೀವಿ ನೀರೊಳಗಡೆ. ಏನು ಒನ್ ಅವರ್ ಇದೆ ಅಷ್ಟೇ ಜರ್ನಿ. ಸೊ ಅಲ್ಲಿವರೆಗೂ ನನ್ನದು ಕಾಸ್ಟ್ಯೂಮ್ ಇದೆ, ಅದನ್ನು ಹಾಕೋಬಿಡ್ತೀನಿ. ಸೊ ಯಾ ಆ್ಯಂಡ್ ಗೈಸ್, ಈಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನಾನು ಇವತ್ತೊಂದು. ಆ್ಯಂಡ್ ಚಾರ್ಜರ್ ಬೇರೆ ಖಾಲಿ ಆಗ್ತಾಯಿದೆ, ಮನೆಗೆ ಹೋಗಿ ಎಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ, ಬಟ್ ಎನಿ ಕಾಸ್ಟ್ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಎಸ್, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮುಗೀತು ಆ್ಯಂಡ್ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾನು ಗೌನ್ ಕೊಟ್ಟಿದ್ದೆ ಅಲ್ವಾ ರೆಂಟಿಗೆ, ಸೊ ಪ್ರೀ ವೆಡ್ಡಿಂಗ್ ಶೂಟ್ಗೆ, ಸೊ ಅದೇ ಗೌನ್ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಬಿಕಾಸ್ ಒದ್ದೆ ಬಟ್ಟೆಲಿ ಹೋಗೋಕ್ಕಾಗಲ್ಲ, ಒನ್ ಅವರ್ ಜರ್ನಿ ಇದೆ. ಸೊ ಆರಾಮಾಗಿ ಈಗ ಹೋಗೋಣ. ಆ್ಯಂಡ್ ಮುಗೀತು, ಎಲ್ಲ ಕಾಸ್ಟ್ಯೂಮ್ ಮುಗೀತು. ಆ್ಯಂಡ್ ಟೈಮ್ ಬಂದು ಇವಾಗ 5:00 ಇದೆ. ಸೊ ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ.